ಟೆಸ್ಟ್ ಪ್ರೊಸೀಜರ್ ಅನ್ನು ನಮ್ಮ ಸಿಆರ್‌ಪಿಸಿ ನಲ್ಲಿ 41 ರಿಂದ 60 ರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ 41 ನಲ್ಲಿ ಅರೆಸ್ಟ್ ವಿದೌಟ್ ವಾರೆಂಟ್ 42 ನಲ್ಲಿ ಅರೆಸ್ಟ್ ವಿತ್ ವಾರೆಂಟ್ ಸೋ ಅರೆಸ್ಟ್ ವಿದೌಟ್ ವಾರೆಂಟ್ ಅಲ್ಲಿ ಅಂದ್ರೆ ಇನ್ನು ಪ್ರೈವೇಟ್ ಪರ್ಸನ್ಸ್ ಕೂಡ ಅರೆಸ್ಟ್ ಮಾಡಬಹುದು 43 ರಲ್ಲಿ ಹಾಗೇನೇ ಬೇರೆವರು ಹಿಡ್ಕೊಳ್ಳಬಹುದು ನಿಮಗೆ ಹಾಗೇನೇ 44 ರಲ್ಲಿ ಮ್ಯಾಜಿಸ್ಟ್ರೇಟ್ ಆರ್ಡರ್ ಮೇಲೆ ಅರೆಸ್ಟ್ ಮಾಡಬಹುದು ಹೀಗೆ 45 ನಲ್ಲಿ ಸೈನ್ಯದಲ್ಲಿರುವಂತ ಇವರನ್ನ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಬೇಕಾದ್ರೆ ಅಂದ್ರೆ ಅವರು ಆನ್ ಡ್ಯೂಟಿ ಇರಬೇಕಾದ್ರೆ ಅರೆಸ್ಟ್ ಮಾಡಬೇಕಾದ್ರೆ ಇದು ಸೆಂಟ್ರಲ್ ಗವರ್ನಮೆಂಟ್ ಪರ್ಮಿಷನ್ ತಗೊಳ್ಬೇಕು ಅಂತೇಳಿದ್ರೆ ಒಂದು ತಿಳ್ಕೊಳ್ಬೇಕಾದಂತ ಅಂಶಗಳು ಅದು ಸಿಆರ್‌ಪಿಸಿ ನಲ್ಲಿ 41 ರಿಂದ 60 ರಲ್ಲಿ ಅರೆಸ್ಟ್ ಪ್ರೊಸೀಜರ್ಸ್ ಬಗ್ಗೆ ಬಹಳ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾವ ಪ್ರೊಸೀಜರ್ ನ ಫಾಲೋ ಮಾಡಬೇಕು ಯಾವ ಪ್ರೊಸೀಜರ್ ನ ಮ್ಯಾಂಡೇಟರಿ ಯಾವ ಪ್ರೊಸೀಜರ್ ಆಕ್ಚುಲಿ ಪ್ರಾವಿಷನಲ್ ಅಂತ ಹೇಳಿದ್ರೆ ಬಹಳ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹೀಗಿರಬೇಕಾದ್ರೆ ಈವನ್ ಅರೆಸ್ಟ್ ಆದ ವ್ಯಕ್ತಿಯೂ ಕೂಡ ಕೆಲವು ಅಧಿಕಾರಗಳಿರ್ತದೆ ಈಗ ನೀವು ಯಾವುದೇ ಒಂದು ವ್ಯಕ್ತಿಗೆ ಫಾರ್ ಎಕ್ಸಾಂಪಲ್ ಇದರಲ್ಲಿ ವೆನ್ ಐ ಆಮ್ ಟಾಕಿಂಗ್ ಅಬೌಟ್ ಐ ಜನರಲಿ ಸ್ಪೀಕ್ ಅಬೌಟ್ ಆಲ್ ಆಫೆನ್ಸಸ್ ಲೈಕ್ ಕಾಂಗ್ರೆಸಿವ್ ಆಫೆನ್ಸಸ್ ನಮ್ಮ ಸಂಜಾಪುರದ ಅಪರಾಧಗಳು ಅಂತ ಹೇಳುವಂಥದ್ದು ಅರೆಸ್ಟ್ ವಿದೌಟ್ ವಾರೆಂಟ್ ಇರುವುದಾದ್ರೆ ಸಂಜಾಪುರದ ಅಂದ್ರೆ ಕಾಂಗ್ರೆಸಿಬಲ್ ನಾನ್ ಕಾಂಗ್ರೆಸಿಬಲ್ ಅಂದ್ರೆ ಎರಡು ಟೈಪ್ ಆಫ್ ಅಫೆನ್ಸಸ್ ಇರ್ತದೆ ಕಾಂಗ್ರೆಸಿಬಲ್ ಅಫೆನ್ಸಸ್ ಅಂತಂದ್ರೆ ಅಂತಂದ್ರೆ ವಾರೆಂಟ್ ನ ಅವಶ್ಯಕತೆ ಇಲ್ಲ ನೀವು ಡೈರೆಕ್ಟ್ ಹೋಗಿ ಅರೆಸ್ಟ್ ಮಾಡಬಹುದು ಅಂತ ಹೇಳುವಂಥದ್ದು ನಾನ್ ಕಾಂಗ್ರೆಸಿಬಲ್ ಅಫೆನ್ಸಸ್ ಅಲ್ಲಿ ವಾರೆಂಟ್ ಅವಶ್ಯಕತೆ ಉಂಟು ಅಂದ್ರೆ ವಾರೆಂಟ್ ಅವಶ್ಯಕತೆ ಉಂಟು ಏನಂತಂದ್ರೆ ಕ್ಲೀನ್ ಅಂದ್ರೆ ನೀವು ಕೋರ್ಟ್ ಮ್ಯಾಜಿಸ್ಟ್ರೇಟ್ ಇಂದ ಪರ್ಮಿಷನ್ ತಗೊಳ್ಬೇಕು ಅಥವಾ ಇವರ ಏನು ಜಿಲ್ಲಾ ಪ್ರಣಾಳಿಕೆ ಯಾಕಂದ್ರೆ ನಿಮ್ಮಲ್ಲಿ ಎರಡು ಕಾನೂನುಗಳಿರುವಂತದ್ದು ವೈಲ್ಡ್ ಆಕ್ಟ್ ಇರುವಂತದ್ದು ಹಾಗೆ ನಿಮಗೆ ಫಾರೆಸ್ಟ್ ಆಕ್ಟ್ ಇರುವಂತದ್ದು ಎರಡಿದೆ ಹಾಗಾಗಿ ಫಾರೆಸ್ಟ್ ಆಕ್ಟ್ ಗಳಿಗೆ ನಿಮ್ಮದೇ ಕೋರ್ಟ್ ಬರ್ತದೆ ಇನ್ನು ವೈಲ್ಡ್ ಆಕ್ಟ್ ಗಳಿಗೆ ಬರದಾದ್ರೆ ನೀವು ಪ್ರೈವೇಟ್ ಕಂಪ್ಲೇಂಟ್ ಫೈಲ್ ಮಾಡಿಬಿಟ್ಟು ಅದರಿಂದ ನೀವು ಪರ್ಮಿಷನ್ ತಗೊಳ್ಬೇಕು ಅಂತ ಹೇಳುವಂಥದ್ದು ಕಾನೂನು ಸೊ ತುಂಬಾ ಇದರಲ್ಲಿ ಏನ್ ಮಿಸ್ಟೇಕ್ ಮಾಡ್ತಾರೆ ಅಂತಂದ್ರೆ ಈಗ ರೀಸೆಂಟ್ ಆಗಿ ಅಮೆಂಡ್ಮೆಂಟ್ ಆಗಿರೋದು ಏನಂತಂದ್ರೆ 41A ಇಂಟ್ರೊಡ್ಯೂಸ್ ಆಗಿದೆ ಸೆಕ್ಷನ್ 41A ಇದರ ಬಗ್ಗೆ ತಾವು ದಯವಿಟ್ಟು ತಿಳ್ಕೊಳ್ಳೇಬೇಕಾದಂತ ವಿಷಯ ಯಾಕಂತಂದ್ರೆ 41A ಕೆಳಗೆ ಯು ಆರ್ ಸಪೋಸ್ ಟು ಗಿವ್ ನೋಟಿಸ್ ಟು ದ ಪರ್ಸನ್ ಹೂ ಗೆಟಿಂಗ್ ಅರೆಸ್ಟೆಡ್ ಅಂದ್ರೆ ನೋಡಿ 7 ವರ್ಷಕ್ಕಿಂತ ಜಾಸ್ತಿ ಸಜೆ ಇರುವಂತದ್ದಿರ್ಬೋದು ಅದ್ರಲ್ಲಿ ನೀವು ಅರೆಸ್ಟ್ ವಿದೌಟ್ ವಾರಂಟ್ ಮಾಡ್ತೀರಾ ಅಥವಾ 7 ವರ್ಷದ ಕೆಳಗೆ ಇರುವಂತದ್ದು ಕೂಡ ನೀವು ಮಾಡ್ತೀರಿ ಅರೆಸ್ಟ್ ವಿದೌಟ್ ವಾರಂಟ್ ಆಫೀಸರ್ ಇದ್ದಾಗ ಮಾಡ್ತೀರಿ ನೀವು ಹಾಗೆ ಮಾಡಿದಾಗ 41 ಅಂದ್ರೆ ಅದ್ರ ಮಿಸ್ ಯೂಸ್ ಆಗಬಾರ್ದು ಅದು ಮಿಸ್ ಯೂಸ್ ಆಗಬಾರ್ದು ಆ 41 ಸೆಕ್ಷನ್ ಒಂದೇ ಒಂದು ಉದ್ದೇಶದಿಂದ ಈಗ ಅಮೆಂಡ್ಮೆಂಟ್ ಮಾಡಿರೋದ್ರು 41A ಇಂಟ್ರೊಡಕ್ಷನ್ ಆಗಿದೆ ಸಪೋಸ್ 41A ಕೆಳಗೆ ನೀವು ಕಂಪ್ಲೈಂಟ್ ಮಾಡದೆ ಹೋದ್ರೆ ಐದರ್ ಯು ಶುಡ್ ಗಿವ್ ದ ಟೇಕ್ ದ ಪರ್ಮಿಷನ್ ಆಫ್ ದ ಗಿವ್ ದ ರೀಸನೇಬಲ್ ಇದು ಯಾಕೆ ಯಾವ ರೀಸನ್ಸ್ ಅರೆಸ್ಟ್ ಮಾಡ್ತಿದ್ದೀರಿ ಬಿಕಾಸ್